ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಈ ಬಾರಿಯ ಚುನಾವಣೆ ಬಿಜೆಪಿ ಪಕ್ಷಕ್ಕೊಂದು ಪಾಠವನ್ನಂತೂ ಕಲಿಸಿದೆ. ಕರ್ನಾಟಕದ ಎಲ್ಲಾ ಕಡೆಗಳಲ್ಲೂ ಕೂಡ ಅವರ ಹೊಸ ಪ್ರಯೋಗಗಳು ಯಶಸ್ವಿಯಾಗೋದಿಲ್ಲ. ಸ್ಥಳೀಯ ವಿಚಾರಗಳು ಹಾಗೂ ಜಾತಿ ರಾಜಕಾರಣವೇ ಪ್ರಮುಖವಾಗಿರುವ ರಾಜ್ಯದಲ್ಲಿ ಹಿಂದುತ್ವದ ಪ್ರಯೋಗ ಸಂಪೂರ್ಣವಾಗಿ ಯಶಸ್ವಿ ಆಗೋದಿಲ್ಲ ಅನ್ನೋದು ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಈ ಚುನಾವಣೆಯಲ್ಲಿ ಗೆದ್ದಿರೋ ಹಾಗೂ ಬಿದ್ದಿರೋ ಬಿಜೆಪಿ ನಾಯಕರು ಹೇಳ್ತಿರೋ ಹಾಗೆ ಕಠಿಣ ಹಿಂದುತ್ವ, ಮುಸ್ಲಿಮರ ರಿಸರ್ವೇಷನ್ ಅನ್ನು ತೆಗೆದಿದ್ದು, ಹಲಾಲ್ ಕಟ್, ಜಟಕಾ ಕಟ್, ಹಿಜಾಬು, ಉರಿಗೌಡ, ನಂಜೇಗೌಡ, ಇದೆಲ್ಲವೂ ಕೂಡ ಬಿಜೆಪಿ ಪಕ್ಷಕ್ಕೆ ಹಿನ್ನಡೆಯನ್ನ ಉಂಟು ಮಾಡಿದ್ಯಂತೆ. ಹೀಗಿದ್ರೂ ಕೂಡ ಬಿಜೆಪಿ ತನ್ನ ಭದ್ರಕೋಟೆಯಲ್ಲಿ ತಾನು ಮಾಡಿದ ಹೊಸ ಪ್ರಯೋಗವನ್ನ ಯಶಸ್ವಿಯಾಗಿ ಮಾಡಿದ್ದು ಹಿಂದುತ್ವವನ್ನೇ ಉಸಿರಾಡುವ ನೆಲದಲ್ಲಿ ಮಾತ್ರವೇ ಆ ಪ್ರಯೋಗ ಯಶಸ್ವಿಯಾಗಿದೆ. ಹಾಗಾದ್ರೆ ಅಲ್ಲಿ ನಡೆದಿದ್ದ ಪ್ರಯೋಗ ಎಂಥದ್ದು? ಅಲ್ಲಿ ಬಿಜೆಪಿ ಗೆದ್ದಿದ್ದಾದ್ರೂ ಹೇಗೆ? ಕರಾವಳಿಯಲ್ಲಿ ಬಿಜೆಪಿಯ ಬಲ ಇನ್ನಷ್ಟು ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಕರಾವಳಿ ಕರ್ನಾಟಕ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮೂರು ಜಿಲ್ಲೆಗಳು ಸೇರಿದ ಹಾಗೆ ಒಟ್ಟು 19 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಪ್ರದೇಶ. ಮೊನ್ನೆ ಚುನಾವಣಾ ಫಲಿತಾಂಶ ಹೊರಬೀಳೋ ತನಕ ಈ 19 ಕ್ಷೇತ್ರಗಳಲ್ಲಿ 17 ಸ್ಥಾನಗಳನ್ನು, ಅಂದರೆ ಹಳಿಯಾಳ ಹಾಗೂ ಮಂಗಳೂರು ವಿಧಾನಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯ ಶಾಸಕರೇ ಇದ್ದರು. ಆದರೆ ಚುನಾವಣೆ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಹೊಸ ಪ್ರಯೋಗಕ್ಕೆ ಇಳಿದಿದ್ದ ಬಿಜೆಪಿ ಒಟ್ಟು 75 ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟಿತ್ತು. ಅದರಲ್ಲೂ ಕರಾವಳಿಯ 17 ಶಾಸಕರ ಪೈಕಿ 6 ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರ ಬದಲಾಗಿ ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸಿತ್ತು. ಅಷ್ಟು ಮಾತ್ರ ಅಲ್ಲದೆ ತನ್ನ ಹಿಡಿತದಲ್ಲಿ ಇಲ್ಲದೇ ಇರುವಂತಹ ಹಳಿಯಾಳ ಹಾಗೂ ಮಂಗಳೂರು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹೊಸ ಮುಖಗಳನ್ನು ಕಣಕ್ಕಿಳಿಸಿದ್ದ ಬಿಜೆಪಿ ಈ ಮೂಲಕ ಆ್ಯಂಟಿ ಇನ್ಕಂಬೆನ್ಸಿಯನ್ನು ದೂರ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಡೆಸಿತ್ತು. ಹೀಗೆ 19 ಕ್ಷೇತ್ರಗಳಲ್ಲಿ 8 ಹೊಸ ಅಭ್ಯರ್ಥಿಗಳು ಚುನಾವಣೆಯನ್ನು ಎದುರಿಸಿದರು. ಆ ಪೈಕಿ 5 ಮಂದಿ ಹೊಸಬರು ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಈ ಬಾರಿ 3 ಮಂದಿ ಹಾಲಿ ಶಾಸಕರು ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ಸ್ಪೀಕರ್ ಆಗಿದ್ದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಸೋಲನ್ನಪ್ಪಿರೋದು ಬಿಜೆಪಿಗೆ ಸಣ್ಣದೊಂದು ಶಾಖನ್ನ ಕೊಟ್ಟಿದೆ. ಆದರೆ ಕಾಗೇರಿ ಅವರನ್ನ ಸೋಲಿಸಲೇಬೇಕು ಅನ್ನೋ ಉದ್ದೇಶದಿಂದ ಈ ಬಾರಿ ಅವರನ್ನ ಸೋಲಿಸಿರೋದಾಗಿ ಕಾರ್ಯಕರ್ತರು ಹೇಳ್ಕೊತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಗೇರಿ ಅವರ ಬದಲಾಗಿ ಹೊಸ ಮುಖವನ್ನ ಕಣಕ್ಕಿಳಿಸಿದ್ರೆ ಅಲ್ಲೂ ಕೂಡ ಜಯ ಸಿಗ್ತಾ ಇತ್ತು ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನ ಗಮನಿಸಿ ನೋಡಿದ್ರೆ ಬಿಜೆಪಿ ಹಿಂದುತ್ವದ ನೆಲದಲ್ಲಿ ತನ್ನ ಪ್ರಯೋಗವನ್ನ ಯಶಸ್ವಿಗೊಳಿಸಿಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಈ ಬಾರಿಯೂ ಕೂಡ ಬಿಜೆಪಿ ಉಡುಪಿಯ 5 ಕ್ಷೇತ್ರಗಳನ್ನ ಕ್ಲೀನ್ ಸ್ವೀಪ್ ಮಾಡಿದೆ. ಅದರಲ್ಲಿ 4 ಮಂದಿ ಹೊಸ ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಉಡುಪಿಯಿಂದ ರಘುಪತಿ ಭಟ್, ಕುಂದಾಪುರದಿಂದ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಕಾಪು ವಿಧಾನಸಭಾ ಕ್ಷೇತ್ರದಿಂದ ಲಾಲಾಜಿ ಮೆಂಡನ್ ಹಾಗೂ ಬೈಂದೂರಿನಿಂದ ಸುಕುಮಾರ್ ಶೆಟ್ಟಿ ಅವರಿಗೆ ಟಿಕೆಟ್ ತಪ್ಪಿತ್ತು. ಹಾಲಾಡಿ ಶ್ರೀನಿವಾಸ್ ಶೆಟ್ಟರೇನೋ ಈ ಬಾರಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ಪಕ್ಷಕ್ಕೆ ಮೊದಲೇ ತಿಳಿಸಿದ್ರು. ಆದರೆ ರಘುಪತಿ ಭಟ್, ಲಾಲಾಜಿ ಮೆಂಡನ್ ಹಾಗೂ ಸುಕುಮಾರ್ ಶೆಟ್ಟಿ ಅವರಿಗೆ ಈ ಬಾರಿ ಟಿಕೆಟ್ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಬಿಜೆಪಿ ಈ ಬಾರಿ ಈ ಕ್ಷೇತ್ರಗಳಲ್ಲಿ ಕೂಡ ಹೊಸ ಮುಖಗಳನ್ನು ಕಣಕ್ಕಿಳಿಸಿತ್ತು. ಅದರ ಜೊತೆಗೆ ಸುಳ್ಯದಲ್ಲಿ ಅಂಗಾರ ಹಾಗೂ ಪುತ್ತೂರಿನಿಂದ ಸಂಜೀವ್ ಮಠಂದೂರು ಅವರಿಗೆ ಹಾಲಿ ಶಾಸಕರಾಗಿದ್ದರೂ ಕೂಡ ಟಿಕೆಟ್ ಅನ್ನು ನಿರಾಕರಿಸಿ ಅಲ್ಲಿ ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಈ ಪೈಕಿ ಉಡುಪಿಯಿಂದ ಯಶಪಾಲ್ ಸುವರ್ಣ, ಕುಂದಾಪುರದಿಂದ ಕಿರಣ್ ಕುಮಾರ್ ಕೂಡ್ಗಿ, ಬೈಂದೂರಿನಿಂದ ಗುರುರಾಜ್ ಶೆಟ್ಟಿ ಗಂಟಿಹೊಳಿ, ಕಾಪುವಿನಿಂದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಈ ಬಾರಿ ಶಾಸಕರಾಗಿ ಆರಿಸಿ ಬಂದಿದ್ದಾರೆ. ಇನ್ನು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ವಿ ಸುನೀಲ್ ಕುಮಾರ್ಗೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿತ್ತು. ಅಲ್ಲಿ ಪ್ರಮೋದ್ ಮುತಾಲಿಕ್ ಸ್ಪರ್ಧೆ ಮಾಡಿದ್ರಾದ್ರೂ ಸುನೀಲ್ ಕುಮಾರ್ ಸುಮಾರು 4,602 ಮತಗಳ ಅಂತರದಿಂದ ಗೆದ್ದು ಬಂದರು. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಗಾರ ಬದಲಿಗೆ ಭಾಗೀರಥಿ ಮುರುಳಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು. ಭಾಗೀರಥಿ ಅವರು ಈ ಬಾರಿ ಸುಮಾರು 30,874 ಮತಗಳ ಅಂತರದಿಂದ ಗೆಲುವನ್ನು ಪಡ್ಕೊಂಡು ವಿಧಾನಸಭೆಯನ್ನು ಪ್ರವೇಶಿಸಿದ್ದಾರೆ. ಆದರೆ ಈ ಬಾರಿ ಬಿಜೆಪಿಯ ಪ್ರಯತ್ನಗಳಿಗೆ ಸ್ವಲ್ಪ ಬ್ರೇಕ್ ಆಗಿದ್ದು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಇಲ್ಲಿ ಟಿಕೆಟ್ ಕೊಡುವಂತಹ ವಿಚಾರದಲ್ಲಿ ಬಿಜೆಪಿ ಮಾಡಿಕೊಂಡಂತಹ ಎಡವಟ್ಟು ಈ ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ಜಾರುವಂತೆ ಮಾಡಿತ್ತು. ಪುತ್ತೂರಿನವರೇ ಆದ ಅರುಣ್ ಕುಮಾರ್ ಪುತಿಲ ಈ ಬಾರಿ ಪುತ್ತೂರಿನಿಂದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಪಕ್ಷ ಅಲ್ಲಿ ಆಶಾ ತಿಮ್ಮಪ್ಪಗೌಡರಿಗೆ ಮಣೆ ಹಾಕ್ತು. ಇದರಿಂದ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು. ಪುತ್ತಿಲಾರ ಬೆನ್ನಿಗೆ ಇಡೀ ಹಿಂದೂ ಕಾರ್ಯಕರ್ತರ ಪಡೆಯೇ ನಿಂತ್ಕೊಳ್ತು. ಹೀಗಾಗಿ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಿಂತಲೂ ಹೆಚ್ಚಿನ ಮತಗಳನ್ನು ಪಡೆದ ಪುತ್ತಿಲ ಕೇವಲ 4,149 ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಶೋಕ್ ರೈ ಎದುರು ಪರಾಜಿತಗೊಂಡ್ರು. ಈ ಫಲಿತಾಂಶಗಳನ್ನು ನೋಡಿದ್ರೆ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಗುಜರಾತ್ ಮಾದರಿಯ ಪ್ರಯೋಗ ಬಹುತೇಕ ಯಶಸ್ಸನ್ನು ಕಂಡಿದೆ. ಆದರೆ ಉತ್ತರ ಕನ್ನಡದಲ್ಲಿ ಹಳಿಯಾಳ, ಶಿರಸಿ ಹಾಗೂ ಕಾರವಾರ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ಇನ್ನು ಈ ಬಾರಿ ಉಡುಪಿಯ 2-3 ಕ್ಷೇತ್ರಗಳಲ್ಲಿ ಆಡಳಿತ ವಿರೋಧಿ ಅಲೆಯ ಕಾರಣದಿಂದ
ಹಾಲಿ ಶಾಸಕರು ಸೋಲುವಂತಹ ಭಯ ಇತ್ತು. ಆದರೆ ಅಲ್ಲಿ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟ ಕಾರಣದಿಂದ ಅಲ್ಲಿ ಬಿಜೆಪಿ ತನ್ನ ಸ್ಥಾನಗಳನ್ನು ಉಳಿಸಿಕೊಳ್ತು. ಹೀಗಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಕೇವಲ ಎರಡು ಸ್ಥಾನಗಳನ್ನಷ್ಟೇ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿರುವಂತಹ ಬಿಜೆಪಿ ಇನ್ನುಳಿದ ಕ್ಷೇತ್ರಗಳನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡಿದೆ. ಇದು ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಸಹಾಯ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಪುತ್ತೂರಿನಿಂದ ಸೋತಿರುವಂತಹ ಪುತಿಲ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅನ್ನೋದು ಹಿಂದೂ ಕಾರ್ಯಕರ್ತರ ಆಶಯ ಆಗ್ತಾ ಇದೆ. ಹೀಗಾಗಿ ಈ ವಿಚಾರವನ್ನು ಬಿಜೆಪಿ ಯಾವ ರೀತಿಯಲ್ಲಿ ಸರಿಪಡಿಸಿಕೊಳ್ಳುತ್ತೆ, ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿ ಪುತಿಲ ಅವರಿಗೆ ಟಿಕೆಟ್ ಅನ್ನು ಕೊಡುತ್ತಾ ಅಥವಾ ಎಲ್ಲರಿಗೂ ಒಪ್ಪಿಗೆ ಆಗುವಂತಹ ಮತ್ತೊಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದು ಸ್ನೇಹಿತರೆ ಹಿಂದುತ್ವದ ಪಡಸಾಲೆಯಲ್ಲಿ ಬಿಜೆಪಿ ಕೈಗೊಂಡ ಚುನಾವಣಾ ಪ್ರಯೋಗದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.